ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್ ಇವತ್ತು ನಾವು ಸೆಕೆಂಡ್ ಪಿ ಯು ಸಿನಲ್ಲಿ ಬರೋ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ ಇರೋ ರೋಮಿಯೋ ಆ್ಯಂಡ್ ಜೂಲಿಯಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2024 ಎಕ್ಸಾಮಿನೇಷನ್ಸ್ ನೋಡ್ಕೊತಾ ಹೋಗೋಣ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆಗಿರತ್ತೆ. ಮತ್ತು ವಿಡಿಯೋ ಹೊಲಗೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಸ್ಟ್ರೈಟ್ ಅವೇವಾಗ್ನ ವಿಡಿಯೋ ಹೊಲಗೆ ಹೋಗೋಣ. ಫಸ್ಟ್ ಒನ್, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ? ಸೆಕೆಂಡ್, ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ರೋಮಿಯೋ? ಥರ್ಡ್, ಹೌ ಡಿಡ್ ರೋಮಿಯೋ ಆ್ಯಂಡ್ ಜೂಲಿಯಟ್ expresses their romantic love feeling to each other in the poem Romeo and Juliet? Fourth, how is Romeo mesmerized by Juliet's beauty? Fifth, how according to Juliet would Romeo become immortalized to the world? Sixth, how is the intensity of love between Romeo and Juliet brought out in the poem Romeo and Juliet? Seventh, comment on the contrasting imaginary in the poem. What purpose does it serve highlighting the intensity of love? Eighth, how according to Juliet would Romeo be immortalized in the world? ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆರ್ ಜೆ ಆಂಗ್ರಿ ಬರ್ಡ್ ಕಾರ್ಡ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇರುತ್ತೆ, ಅಲ್ಲೂ ಸಹ ನೀವು ನನ್ನ ಫಾಲೋ ಮಾಡ್ಕೋಬೋದು. ಇದೇ ಥರ ನಿಂದೊಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.